ನಮಸ್ತೆ ವೀಕ್ಷಕರ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಮಜ್ಜಿಗೆ ಮೆಣಸಿನಕಾಯಿ. ಮಜ್ಜಿಗೆ ಮೆಣಸಿನಕಾಯಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಮೊದಲನೆಯದಾಗಿ 15-20 ಹಸಿಮೆಣಸಿನಕಾಯಿ, 1/2 ಕಪ್ ಮೊಸರು, ಸ್ವಲ್ಪ ಮೆಂತ್ಯಕಾಳು, 1 ಟೇಬಲ್ಸ್ಪೂನ್ ಉಪ್ಪು, 1 ಟೇಬಲ್ಸ್ಪೂನ್ ಜೀರಿಗೆ, ಕರಿಯಲು ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಳ್ಳಿ. ಮಜ್ಜಿಗೆ ಮೆಣಸಿನಕಾಯಿ ಮಾಡುವ ವಿಧಾನ: ಮೊದಲಿಗೆ ಮೆಣಸಿನಕಾಯಿಯನ್ನು ಈ ರೀತಿ ಚಾಕುವಿನಿಂದ ಸೀಳಿಕೊಳ್ಳಿ. ಇದೇ ರೀತಿ ಉದ್ದುದ್ದಾಗಿ ಸೀಳಿ ರೆಡಿ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೆಂತ್ಯಕಾಳು ಹಾಕಿ ಹುರಿದುಕೊಳ್ಳಿ. ಸ್ವಲ್ಪ ಮೆಂತ್ಯಕಾಳು ಹುರಿದ ನಂತರ 1 ಟೇಬಲ್ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿದುಕೊಳ್ಳಿ. ಹುರಿದಿರುವ ಮೆಂತ್ಯ ಜೀರಿಗೆಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಈ ರೀತಿ ಮೆಂತ್ಯ ಜೀರಿಗೆ ಪೌಡರನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ 1 ಟೇಬಲ್ಸ್ಪೂನ್ ಉಪ್ಪು ಹಾಕಿ 1/2 ಕಪ್ ಮೊಸರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೆಣಸಿನಕಾಯಿ ಒಳಗೆ ತುಂಬಲು ಮಿಶ್ರಣ ರೆಡಿ. ಮುಂಚೆ ಉದ್ದುದ್ದಾಗಿ ಸೀಳಿ ರೆಡಿ ಮಾಡಿಟ್ಟಿರುವಂಥ ಮೆಣಸಿನಕಾಯಿಯೊಳಗೆ ಈ ಮಿಶ್ರಣವನ್ನು ಇಟ್ಟು ತುಂಬಿ ಇದೇ ರೀತಿ ಎಲ್ಲ ಮೆಣಸಿನಕಾಯಿಗಳನ್ನು ತುಂಬಿ ರೆಡಿ ಮಾಡಿಕೊಳ್ಳಿ. ಈಗ ತುಂಬಿರುವ ಎಲ್ಲ ಮೆಣಸಿನಕಾಯಿಗಳನ್ನು ಒಂದು ತಟ್ಟೆಯಲ್ಲಿ ಬಿಡಿ ಬಿಡಿಯಾಗಿ ಇಟ್ಟು ರೆಡಿ ಮಾಡಿಕೊಳ್ಳಿ. ಈ ರೀತಿ ಬಿಡಿ ಬಿಡಿಯಾಗಿ ಇಟ್ಟಿರುವಂಥ ಮೆಣಸಿನಕಾಯಿಯನ್ನು 2-3 ದಿನ ಬಿಸಿಲಿನಲ್ಲಿ ಒಣಗಿಸಿ. 2-3 ದಿವಸ ಒಣಗಿಸಿದ ನಂತರ ಮೆಣಸಿನಕಾಯಿ ಈ ರೀತಿ ರೆಡಿಯಾಗುತ್ತೆ. ಈ ಮೆಣಸಿನಕಾಯಿಗಳನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಟರೆ 1 ವರ್ಷದವರೆಗೆ ಹಾಗೆ ಇರುತ್ತೆ. ನಿಮಗೆ ಯಾವಾಗ ತಿನ್ನಬೇಕನ್ಸುತ್ತೋ ಆ ಟೈಮ್ನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಬಳಸಬಹುದು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮುಂಚೆ ಒಣಗಿಸಿ ರೆಡಿ ಮಾಡಿರುವಂಥ ಮೆಣಸಿನಕಾಯಿಯನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಈ ರೀತಿ ಫ್ರೈ ಮಾಡಿದರೆ ಮಜ್ಜಿಗೆ ಮೆಣಸಿನಕಾಯಿ ಸವಿಯಲು ರೆಡಿ. ಈ ಮಜ್ಜಿಗೆ ಮೆಣಸಿನಕಾಯಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.